ಇನ್ನು ಗಾಣಗಾಪುರ ಸೇತುವೆಯೂ ಕೂಡ ಸಂಪೂರ್ಣ ಮುಳುಗಡೆಯಾಗಿದೆ. ಸಂಗಮ ಕ್ಷೇತ್ರಕ್ಕೆ ಹೋಗುವಂತಹ ರಸ್ತೆ ಜಲಾವೃತಗೊಂಡಿದೆ. ಕಲಬುರಗಿ ಜಿಲ್ಲೆಯ ಗಾಣಗಾಪುರದ ಸೇತುವೆ, ಗಾಣಗಾಪುರ ದತ್ತಾತ್ರೇಯ ದೇವಸ್ಥಾನಕ್ಕೆ ಬಹಳಷ್ಟು ಭಕ್ತರು ಬರ್ತಾರೆ. ಆ ಭಕ್ತರಿಗೆ ಇದೀಗ ತೊಂದರೆ ಆಗಿದೆ. ಕಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗುವ ರಸ್ತೆಯನ್ನ ಕೂಡ ಬಂದ್ ಮಾಡಲಾಗಿದೆ. ಕಾರಣ, ರಸ್ತೆ ಸಂಪೂರ್ಣ ಜಲಾವೃತಗೊಂಡಿದೆ. ಕಲಬುರಗಿಯ ಗಾಣಗಾಪುರ, ಈ ಗಾಣಗಾಪುರ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ. ಸಂಗಮ ಕ್ಷೇತ್ರಕ್ಕೆ ಹೋಗುವಂತಹ ರಸ್ತೆ ಜಲಾವೃತಗೊಂಡಂತಹ ಹಿನ್ನೆಲೆಯಲ್ಲಿ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗುವಂತಹ ಭಕ್ತರು ವಾಪಸ್ ಆಗ್ತಾ ಇದ್ದಾರೆ. ತೊಂದರೆ ಆಗ್ತಾ ಇದೆ. ದೇವಸ್ಥಾನಕ್ಕೆ ಹೋಗದಂತಹ ಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ಕಾರಣ, ಸೇತುವೆ ಸಂಪೂರ್ಣ ಮುಳುಗಡೆಯಾಗಿರುವಂಥದ್ದು. ಗಾಣಗಾಪುರ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ. ಸಂಗಮ ಕ್ಷೇತ್ರಕ್ಕೆ ಹೋಗುವಂತಹ ರಸ್ತೆ ನೀರಿನಿಂದ ಆವೃತ ಆಗಿದೆ. ಕಲಬುರಗಿ ಜಿಲ್ಲೆಯ ಗಾಣಗಾಪುರದ ದತ್ತಾತ್ರೇಯ ದೇವಸ್ಥಾನಕ್ಕೆ ಅಂತ ಪ್ರತಿದಿನಲೂ ಬಹಳಷ್ಟು ಜನ ಬರ್ತಾರೆ. ಆದರೆ ದೇವರ ದರ್ಶನ ಮಾಡೋದಕ್ಕೂ ಕೂಡ ಅಲ್ಲಿ ಅವಕಾಶ ಇಲ್ಲ. ಭಕ್ತರು ವಾಪಸ್ ಆಗ್ತಾ ಇದ್ದಾರೆ. ಕಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗುವಂತಹ ರಸ್ತೆ ಏನಿದೆ ಅದೂ ಕೂಡ ಸಂಪೂರ್ಣ ನೀರಿನಿಂದ ಆವೃತ ಆಗಿರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋಣ. ನಾವು ಪ್ರತಿನಿಧಿ ಶರಣಯ್ಯ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಶರಣಯ್ಯ, ಕಲಬುರಗಿ, ಸದ್ಯ ಕಲಬುರಗಿಯಲ್ಲಿ ಹೇಗಿದೆ ಪರಿಸ್ಥಿತಿ? ಯಾಕಂದ್ರೆ 5-6 ದಿನಗಳಿಂದಲೂ ಕೂಡ ಆ ಭಾಗದ ಜನ ಬಹಳ ತೊಂದರೆಗೀಡಾಗಿದ್ದಾರೆ. ನಿರಂತರ ಮಳೆ ಸುರಿತಾ ಇದೆ. ಸದ್ಯ ಮಳೆ ನಿಂತಿದೆ, ಆದರೆ ಪ್ರವಾಹದ ಅಬ್ಬರ ಹೇಗಿದೆ ಅಲ್ಲಿ? ಹೌದು ವೀಣಾ, ಆ ಕಲಬುರಗಿಯ ಜನ ಈ ಬಾರಿ ಪ್ರವಾಹದಿಂದ ಕಂಗೆಟ್ಟು ಹೋಗಿದ್ದಾರೆ. ಇಲ್ಲಿ ಒಂದು ವಿಶಿಷ್ಟ ಸಂಕಷ್ಟದ ಪರಿಸ್ಥಿತಿ ಏನು ಅಂತ ಹೇಳಿದ್ರೆ, ಆ ಕಲಬುರಗಿನಲ್ಲಿ ನಿನ್ನೆಯಿಂದ ಹನಿ ಕೂಡ ಮಳೆ ಇಲ್ಲ, ಬಿರು ಬಿಸಿಲಿನಲ್ಲಿ ನಾವಿದ್ದೀವಿ. ಆದ್ರೆ ಅಷ್ಟೇ ಪ್ರಮಾಣದ ವಿಪರೀತವಾದಂತಹ ಪ್ರವಾಹ ಅಬ್ಬರ ಮಾತ್ರ ಕಂಡು ಬರ್ತಾ ಇದೆ. ಕಾರಣ ಇಷ್ಟೇ, ಈ ಪ್ರವಾಹದ ಅಬ್ಬರ ಅದು ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅಂದ್ರೆ, ಮಹಾರಾಷ್ಟ್ರದಿಂದ ಬಿಟ್ಟಂತಹ ನೀರು ಕಲಬುರಗಿ ಜಿಲ್ಲೆಯ 150 ಗ್ರಾಮಗಳು ಪ್ರವಾಹಕ್ಕೊಳಗಾಗ್ತಾ ಇದಾವೆ. ಹಾಗಾಗಿ ಕಲಬುರಗಿ ಜಿಲ್ಲಾಡಳಿತ ಸಾಕಷ್ಟು ವ್ಯವಸ್ಥೆಗಳನ್ನ ಕೈಗೊಂಡಿದೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಸ್ವರ್ಣ ಬ್ಯಾರೇಜ್ ಆಗಿರ್ಬೋದು, ಜೊತೆಗೆ ಗತ್ತರಿಗಿ ಬ್ಯಾರೇಜ್ ಆಗಿರ್ಬೋದು, ಸಂಪೂರ್ಣ ಮುಳುಗಡೆ ಆಗಿದ್ದಾವೆ. ಅಲ್ಲಿಂದ ಬಿಜಾಪುರಗೆ ತೆರಳುವಂತಹ ರಸ್ತೆ ಸಂಪರ್ಕ ಬಹುತೇಕ ಸಂಪೂರ್ಣ ಕಟ್ ಆಗಿರುವಂತದ್ದು. ಗಾಣಗಾಪುರಕ್ಕೆ ಬರುವಂತಹ ಭಕ್ತರಿಗೂ ಕೂಡ ಅವಕಾಶ ಇಲ್ಲದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಇದಲ್ಲದೆ ಏನು 150 ಗ್ರಾಮಗಳನ್ನ ಗುರುತಿಸಲಾಗಿದೆ. ನದಿ ತೀರದ, ಭೀಮಾ ನದಿ ತೀರದ 150 ಗ್ರಾಮಗಳು ಇವು. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕು, ಜೀವರ್ಗಿ ತಾಲೂಕು, ಚಿತ್ತಾಪುರ ತಾಲೂಕು ಮತ್ತು ಸೇಡಂ ತಾಲೂಕು ವ್ಯಾಪ್ತಿಯೊಳಗೆ ಬರುವಂತಹ ಗ್ರಾಮಗಳು ಇವು. ಇಂಥವುಗಳೆಲ್ಲ ಅಲ್ಲಿರುವಂತಹ ಜನರನ್ನೆಲ್ಲ ಶಿಫ್ಟ್ ಮಾಡುವಂತಹ ಕೆಲಸಗಳು ನಡೀತಾ ಇದಾವೆ. ಆ ಪ್ರವಾಹ ಇನ್ನಷ್ಟು ಹೆಚ್ಚಾಗುವಂತಹ ಆತಂಕ ಕಾಡ್ತಾ ಇದೆ. ಈಗ 5 ಲಕ್ಷ ಕ್ಯೂಸೆಕ್ ನೀರು ಅಫಜಲ್ಪುರ ತಾಲೂಕಿನ ಸ್ವರ್ಣ ಬ್ಯಾರೇಜ್ ನಿಂದ ಹೊರಬಿಡಲಾಗ್ತಾ ಇದೆ. ಇದು ಇನ್ನು 7 ಲಕ್ಷ ಕ್ಯೂಸೆಕ್ಗೂ ಅಧಿಕ ಆಗುವಂತಹ ಸಾಧ್ಯತೆಗಳಿದೆ ಎನ್ನುವಂಥದ್ದು ಅಧಿಕಾರಿಗಳ ಮೂಲಗಳ ಮಾಹಿತಿ. ಹಾಗಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಪ್ರವಾಹದ ಆತಂಕ ಇವತ್ತಷ್ಟೇ ಅಲ್ಲ, ನಾಳೆವರೆಗೂ ಕೂಡ ಮುಂದುವರಿಯುವಂತಹ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. ಕಲಬುರಗಿ ಜಿಲ್ಲಾಡಳಿತ ಇದನ್ನ ಪ್ರವಾಹವನ್ನು ಎದುರಿಸುವುದಕ್ಕಾಗಿ ಸಮರ್ಪಕ ಕ್ರಮಗಳನ್ನು ಕೈಗೊಳ್ತಾ ಇದೆ. ಥ್ಯಾಂಕ್ ಯು ಶರಣವಯ್ಯ ತಮ್ಮ ಮಾಹಿತಿಗಾಗಿ.